ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮೇಘ ಇದೀಗ ಹೆಡ್ಲೈನ್ಸ್ ರಾಜ್ಯಸಭಾ ಚುನಾವಣೆಯಲ್ಲಿ ಕೋಲಾರ ಶಾಸಕರಿಂದ ಅಡ್ಡ ಮತದಾನ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆಂದು ಆರೋಪಿಸಿ ಶಾಸಕರ ಮನೆ ಮುಂದೆ ಕಾರ್ಯಕರ್ತರ ಪ್ರತಿಭಟನೆ ರಕ್ತದಾನದ ಮೂಲಕ ಅಮೂಲ್ಯ ಜೀವ ಉಳಿಸಲು ಮುಂದಾಗಿ ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಜೆಸಿ ವೆಂಕಟರಮಣಪ್ಪ ಕರೆ ಸ್ವಿಫ್ಟ್ ಕಾರು ಮತ್ತು ಆಕ್ಟಿವಾ ಹೋಂಡಾ ನಡುವೆ ಭೀಕರ ಅಪಘಾತ ಇಬ್ಬರು ಸಾವು ಗೌರಿಬಿದನೂರು ಹಿಂದೂಪ್ರಾಯ ಹೆದ್ದಾರಿಯಲ್ಲಿ ಘಟನೆ ಹಾಲಿಗೆ ಕನಿಷ್ಠ 50 ರೂಪಾಯಿ ನೀಡಿ ಪಶು ಆಹಾರ ಬೆಲೆ ಇಳಿಸಿ ಬೇಡಿಕೆಗಳಿಗೆ ಒತ್ತಾಯಿಸಿ ಜೂನ್ 15 ರಂದು ಫ್ರೀಡಂ ಪಾರ್ಕ್ನಲ್ಲಿ ಹಾಲು ಉತ್ಪಾದಕರ ಪ್ರತಿಭಟನೆ ವಾರ್ತೆಗಳ ವಿವರ ಜಾತ್ಯತೀತ ಜನತಾ ದಳದ ಪಕ್ಷದ ಚಿಹ್ನೆಯಡಿ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕಾಗಿದ್ದ ಶಾಸಕ ಶ್ರೀನಿವಾಸ್ ಗೌಡ ಕಾಂಗ್ರೆಸ್ ಪಕ್ಷದ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವ ಮೂಲಕ ಕೋಲಾರ ಕ್ಷೇತ್ರ ಮತ್ತು ಜಿಲ್ಲೆಯ ಜನರಿಗೆ ದ್ರೋಹ ಬಗೆದಿದ್ದಾರೆಂದು ಆರೋಪಿಸಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ಜಿಲ್ಲೆಯ ಹಿರಿಯ ರಾಜಕಾರಣಿಯಾಗಿರುವ ಕೆ ಶ್ರೀನಿವಾಸ ಗೌಡರಿಗೆ ಯಾವುದೇ ಪಕ್ಷದ ತತ್ವ ನಿಷ್ಠೆಯಿಲ್ಲ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಶುಕ್ರವಾರ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಮತ ಚಲಾಯಿಸಿರುವುದು ನಾಚಿಕೆಗೇಡು ಕೂಡಲೇ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದ ಕಾರ್ಯಕರ್ತರ ಬಳಿ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿ ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶಾಸಕ ಶ್ರೀನಿವಾಸ್ ಗೌಡ ಮನೆಗೆ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ತನ್ನ ಮನ ಎಲ್ಲ ತ್ಯಾಗ ಮಾಡಿ ಸಿಕ್ಕಂತ ಬಿ ಫಾರಂ ಅನ್ನು ಮತ್ತು ಅವರಿಗೆ ಕೊಟ್ಟು ಮತ್ತು ಗೆಲ್ಸೋಂತ ಒಂದು ಪ್ರಯತ್ನ ಮಾಡಿದಾಗ ಅವತ್ತು ದಿವಸ ಏನೋ ಒಂದು ಅಧಿಕಾರನ ಕಾಲಲ್ಲಿ ಒದ್ದುಕೊಂಡು ಹೋಗಿ ದಿವಸ ತನ್ನ ಮನಸೋ ಇಚ್ಛೆನ ಇಚ್ಛೆ ರೀತಿಯಲ್ಲಿ ಕ್ಷೇತ್ರದ ಜನತೆಯನ್ನು ಬಲಿ ಕೊಡುವಂಥದ್ದು ಬಹಳ ದುರಂತ ಅನ್ಯಾಯ ಇದು ಈ ಪಶ್ಚಾತ್ತಾಪ ಈ ಒಂದು ಪ್ರತಿಕ್ರಿಯೆ ಪ್ರತಿಫಲ ಮುಂದಿನ ದಿನಗಳಲ್ಲಿ ಅವರಿಗೆ ಗೊತ್ತಾಗುತ್ತೆ ಆದರೆ ಇವತ್ತು ಈಗ ಮಾಡಬಾರದಾಗಿತ್ತು ಇಂತ ಒಂದು ಕೆಟ್ಟ ಪ್ರವೃತ್ತಿ ಅದು ಮಾನವ ಪರಂಪರೆಯಲ್ಲಿ ಯಾರೂ ಸಹ ಈ ರೀತಿ ಮಾಡಬಾರದು ಮುಂದಕ್ಕೆ ಮಾಡಲೂಬಾರದು ಅಂತ ನಾನು ಹೇಳಿದೆ ಕಳೆದ 15 ವರ್ಷದಲ್ಲಿ 14 ವರ್ಷ ಹಿಂದಿನ ಶಾಸಕರು ನಮ್ಮನ್ನ 10 ವರ್ಷಗಳ ಕಾಲ ದೌರ್ಜನ್ಯದಿಂದ ನಮ್ಮ ಕೋಲಾರ ಜನತೆಯನ್ನು ನಡೆಸಿಕೊಂಡ್ರು ಇವರು ಬಂದ್ರು ಇವರು 4 ವರ್ಷ ಈ ರೀತಿ ಕಾಲ ಕಳೆದು ಬಿಟ್ರು ನಮ್ಮ ಕೋಲಾರಕ್ಕೆ 14 ವರ್ಷಗಳ ಕಾಲ ಶಾಸಕರು ಇಲ್ಲದ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಸಾರ್ವಜನಿಕ ಬದುಕುವಂತಹ ಸ್ಥಿತಿ ಆಗಿದೆ ನಮ್ಗೆಲ್ರಿಗೂ ಇವತ್ತೊಂದು ಪಾಠ ಆಗಿದೆ ಮುಂದಿನ ದಿವಸದಲ್ಲಿ ನಿಷ್ಠೆ ಇರುವಂತ ಅವ್ರನ್ನ ಕೋಲಾರ ಕ್ಷೇತ್ರದ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವಂತವ್ರನ್ನ ಕೋಲಾರ ಜನತೆಯ ಸ್ವಾಭಿಮಾನ ಉಳಿಸುವಂತವ್ರನ್ನ ಎಲ್ಲರೂ ದಯವಿಟ್ಟು ಮುಂದಕ್ಕೆ ಆಯ್ಕೆ ಮಾಡಿ ಇಂಥ ನೀಚ ಜನಗಳನ್ನ ಖಂಡಿತ ಯಾರೂ ಆಯ್ಕೆ ಮಾಡಬೇಡಿ ಅಂತ ಎಲ್ಲರಲ್ಲೂ ನಾನು ಮಾಮ ಸಿವಿ ನಾಗರಾಜ್ ಇ ನ್ಯೂಸ್ ಟಿವಿ ಕೋಲಾರ ರಕ್ತದಾನ ಮಾಡುವುದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕರ ಕರ್ತವ್ಯವಾಗಬೇಕಾಗಿದೆ ಮನುಷ್ಯ ಮನುಷ್ಯರಿಗೆ ಮಾತ್ರ ರಕ್ತದಾನ ಮಾಡಲು ಸಾಧ್ಯವಾಗುವುದರಿಂದ ಇಂತಹ ಮಹತ್ ಕಾರ್ಯಕ್ಕೆ ಮುಂದಾಗುವ ಮೂಲಕ ಅಮೂಲ್ಯ ಜೀವಗಳನ್ನು ಉಳಿಸಬಹುದಾಗಿದೆ ಎಂದು ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದ ಜಿಸಿ ವೆಂಕಟರಮಣಪ್ಪ ತಿಳಿಸಿದರು
ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದ ವತಿಯಿಂದ ನಟಸಿಂಹ ನಂದಮುರಿ ಬಾಲಕೃಷ್ಣ ಅವರ 62ನೇ ಜನ್ಮದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಜಿಸಿ ವೆಂಕಟರೋಣಪ್ಪ ನಟನೆ ಅಭಿಮಾನ ಆಚರಣೆಗೆ ಎಲ್ಲೆಗಳ ಮಿತಿ ಇಲ್ಲ ನಂದಮುರಿ ಬಾಲಕೃಷ್ಣ ತೆಲುಗಿನ ಅಭಿಜಾತ ಕಲಾವಿದರೇ ಆಗಿರಬಹುದು ಅವರ ನಟನೆ ಸಾಮಾಜಿಕ ಕಾರ್ಯಗಳು ನಮ್ಮನ್ನು ಪ್ರೇರೇಪಿಸಿದ ಕಾರಣ ಅವರ ಹೆಸರಿನಲ್ಲಿ ಸಂಘವನ್ನು ಕಟ್ಟಿಕೊಂಡು ಸೇವಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ನಾವು ಹಮ್ಮಿಕೊಳ್ಳುವ ಸೇವಾ ಕಾರ್ಯಗಳು ನಮ್ಮ ನೆಲದಲ್ಲೇ ನಮ್ಮ ಜನರಿಗೆ ತಲುಪುವ ಕಾರಣ ಇದಕ್ಕೆ ಭಾಷೆಯ ಅಂಗಿಲ್ಲ ಮೈಲಿಗೆಯ ಭಯವಿಲ್ಲ ಎಂದರು ನಂದಮುರಿ ಬಾಲಕೃಷ್ಣ ಅವರು ಸ್ಥಾಪಿಸಿರುವ ಉಚಿತ ಕ್ಯಾನ್ಸರ್ ಆಸ್ಪತ್ರೆಗೆ ತೆಲಂಗಾಣ ಸರ್ಕಾರ ತೆರಿಗೆ ವಿನಾಯಿತಿ ನೀಡಿದೆ ಇದರ ಜೊತೆಗೆ ನಾನಾ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಸಮಾಜಕ್ಕೆ ಮಾದರಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಮೇಲಾಗಿ ನನ್ನ ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸುವ ಬದಲು 4 ಜನರಿಗೆ ನೆರವಾಗುವ ರೀತಿಯಲ್ಲಿ ಆಚರಿಸಿ ಎಂದು ಕರೆ ನೀಡುವ ದೊಡ್ಡ ಗುಣ ತೋರಿದ್ದಾರೆ ಹೀಗಾಗಿ ನಾವು ಕಳೆದ 10 ವರ್ಷಗಳಿಂದ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ನೊಂದವರಿಗೆ ನೆರವಾಗುವ ಕೆಲಸ ಮಾಡಲಾಗುತ್ತಿದೆ ಎಂದರು ನಟರತ್ನ ಮಾಜಿ ಮುಖ್ಯಮಂತ್ರಿಗಳಾದಂತ ದಿವಂಗತ ಡಾಕ್ಟರ್ ಎನ್ ಟಿ ರಾಮರಾವ್ ಅವರ ಮಗನಾದ ನಟಸಿಂಹಂ ನಂದಮುರಿ ಬಾಲಕೃಷ್ಣರವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಾವು ಈ ತರ ಸಮಾಜಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿ ಆಡಂಬರಗಳಿಲ್ಲದೆ ಪಟಾಕಿ ಸಿಡಿಸದೆ ಆರ ತುರಾಯಿ ಇಲ್ಲದೆ ಆಡಂಬರ ಇಲ್ಲದೆ ಸಮಾಜಕ್ಕೆ ಒಳಿತಾಗಿರ್ತಕ್ಕಂಥ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಕೇವಲ 300 ml ರಕ್ತದಾನ ಮಾಡಿ ನಿಮ್ಮಿಂದ ಕನಿಷ್ಠ 2 ಪ್ರಾಣ ಉಳಿಯುತ್ತೆ ಇದೇ ವೇಳೆ 100+ ಅಭಿಮಾನಿಗಳು ರಕ್ತದಾನ ಮಾಡುವ ಮೂಲಕ ನಟನ ಮೇಲಿನ ಅಭಿಮಾನ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಮೆರೆದರು ರಕ್ತದಾನದಲ್ಲಿ ಭಾಗಿಯಾದವರಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು ಇದೇ ವೇಳೆ ಸರ್ಕಾರಿ ಆಸ್ಪತ್ರೆಯ ಹೊರರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಂದಮುರಿ ಅಭಿಮಾನಿಗಳ ಸಂಘದ ರವಿ ಮುರಳಿ ಬೆಂಗಳೂರು ಕುಮಾರ್ ಮುನಿನಾರಾಯಣಪ್ಪ ಶ್ರೀನಿವಾಸ್ ಪ್ರಕಾಶ್ ಆಫೀಸ್ ಮಹೇಶ್ ಶಿವಕುಮಾರ್ ಮತ್ತಿತರರು ಭಾಗವಹಿಸಿದ್ದರು ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಇಂದೂಪುರ ಹೆದ್ದಾರಿ ನಾಯಕರಂಡಹಳ್ಳಿ ಗೇಟ್ ಬಳಿ ಸ್ವಿಫ್ಟ್ ಕಾರು ಮತ್ತು ಆಕ್ಟಿವಾ ಓಂಡಾ ನಡುವೆ ಶುಕ್ರವಾರ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿರುವ ಘಟನೆ ಸಂಭವಿಸಿದೆ ಸ್ವಿಫ್ಟ್ ಕಾರು ಹಾಗೂ ಆಕ್ಟಿವಾ ಓಂಡಾ ನಡುವೆ ಅಪಘಾತ ಸಂಭವಿಸಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಗೌರಿಬಿದನೂರು ಹಿಂದೂಪುರ ಹೆದ್ದಾರಿಯ ಮೇಲಿನ ನಾಯಕರಂಡಹಳ್ಳಿ ಗೇಟ್ ಬಳಿ ಶುಕ್ರವಾರ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಸ್ವಿಫ್ಟ್ ಕಾರು ಹಾಗೂ ಆಕ್ಟಿವಾ ಓಂಡಾ ನಡುವೆ ಅಪಘಾತ ಸಂಭವಿಸಿದೆ ಮೃತ ಸವಾರರನ್ನು ತೊಂಡೆಬಾವಿ ಮೂಲದ ಬಾಲಗಂಗಾಧರ್ 60 ವರ್ಷದವರು ಎಂದು ಗುರುತಿಸಲಾಗಿದ್ದು ಮತ್ತೊಬ್ಬರ ಹೆಸರು ತಿಳಿದು ಬಂದಿಲ್ಲ ಇವರಿಬ್ಬರು ತೊಂಡೆಬಾವಿ ಕಡೆಯಿಂದ ದೊಡ್ಡಬಳ್ಳಾಪುರಕ್ಕೆ ಬರುತ್ತಿದ್ದಾಗ ಎದುರಿನಿಂದ ಬಂದ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದಿದೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಘವೇಂದ್ರ ಹೆಚ್ಎ ಇನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಇದೀಗ ವಿರಾಮದ ನಂತರ ಇನ್ಯೂಸ್ ಟಿವಿ ಮುಂದುವರಿಯುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಪಿಎನ್ ಕೇಶವರೆಡ್ಡಿ ಅಣ್ಣಾರವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ನಾರಾಯಣಸ್ವಾಮಿ ಯುವ ಮುಖಂಡರು ಹರಿಸ್ಥಳ ಹಾಗೂ ಗಿರೀಶ್ ಯುವ ಮುಖಂಡರು ಹರಿಸ್ಥಳ ಜೈನ್ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ 08156295108 ತುರ್ತು ಸಹಾಯವಾಣಿ 6364644700 ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ಹಾಲಿನ ದರ ಕನಿಷ್ಠ 50 ರೂಗಳಿಗೆ ಇರಿಸಬೇಕು ಉತ್ಪಾದಕರಿಗೆ ಪಶು ಆಹಾರಗಳ ಬೆಲೆ ಇಳಿಸಬೇಕು ಇತ್ಯಾದಿ ಬೇಡಿಕೆಗಳಿಗೆ ಬಗೆಹರಿಸಬೇಕೆಂದು ಒತ್ತಾಯಿಸಿ ಇದೇ ತಿಂಗಳು 15ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಚಳುವಳಿ ನಡೆಸಲಾಗುವುದೆಂದು ಕರ್ನಾಟಕ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ತಿಳಿಸಿದರು
ಗೌರಿಬಿದನೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಹಾಲು ಉತ್ಪಾದಕರಿಗೆ ಬೆಂಬಲ ಸಿಗದೆ ಪರದಾಡುವಂತಾಗಿದೆ. ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಗಗರಕ್ಕೇರುತ್ತಿದ್ದರೂ ಸಹ ಹಾಲಿನ ಬೆಲೆ ಮಾತ್ರ ಏರಿಕೆಯಾಗಿಲ್ಲ. ಉತ್ಪಾದಕರಿಗೆ ಕನಿಷ್ಠ ಲೀಟರ್ಗೆ 50 ರೂಗಳು ನೀಡಬೇಕು. ಒಕ್ಕೂಟದಲ್ಲಿ ನಡೆಯುತ್ತಿರುವ ಹಗರಣಗಳು ನಿಲ್ಲಬೇಕು. ಅಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಇದಕ್ಕೆ ಸರ್ಕಾರ ಗಮನ ಹರಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ, ಇದೇ ತಿಂಗಳು 15ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಚಳುವಳಿ ನಡೆಸಲಾಗುವುದು ಎಂದು ತಿಳಿಸಿದರು. ಸಿದ್ದಗಂಗಪ್ಪ ಮಾತನಾಡಿ, ರೈತರ ಪರ ಸರ್ಕಾರ ಇಲ್ಲ, ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡು ಅಧಿಕಾರ ನಡೆಸುತ್ತಿದೆ. ಈ ಸರ್ಕಾರ ನರಸತ್ತ ಸರ್ಕಾರ. ಕೋಲಾರದಲ್ಲಿ 16 ಲಕ್ಷ ತುಪ್ಪ ಕಳ್ಳತನವಾಯಿತು. ಬೆಂಗಳೂರು ಮೆಗಾ ಡೈರಿಯಲ್ಲಿ 125 ಕೋಟಿ ಹಗರಣವಾಯಿತು. ಎಲ್ಲವೂ ಮುಚ್ಚಿ ಹಾಕಿದರು. ಕೆಎಂಎಫ್ ಡೈರಿ ಹಗರಣಗಳ ತಾಣವಾಗಿದೆ. ಉತ್ಪಾದಕನಿಗೂ ಗ್ರಾಹಕನಿಗೂ ಲಾಭವಿಲ್ಲದೆ ಅಧ್ಯಕ್ಷರು ನಿರ್ದೇಶಕರು ಲೂಟಿ ಮಾಡುತ್ತಿದ್ದಾರೆ. ಇನ್ನು 2-3 ವರ್ಷಗಳಲ್ಲಿ ಹೈನುಗಾರಿಕೆಯೇ ಸಂಪೂರ್ಣವಾಗಿ ನಿರ್ನಾಮವಾಗುವ ಎಲ್ಲ ಸೂಚನೆಗಳು ಕಂಡುಬರುತ್ತಿವೆ ಎಂದರು. ಈಗಾಗಲೇ ನವೆಂಬರ್ನಿಂದ ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ಈಗಾಗಲೇ ಹೋರಾಟ ಮಾಡ್ತಾ ಇದ್ದೀವಿ. ಗೌರಿಬಿದನೂರಲ್ಲಿ ಹೋರಾಟ ಆಯಿತು, ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆಯಿತು, ಕೋಲಾರ ಕೆಎಂಎಫ್ ಮುಂದೆನೂ ಹೋರಾಟ ಆಯಿತು. ಆದರೂ ಸಹ ಬರೀ 3 ರೂಪಾಯಿ ಮಾತ್ರ ರೇಟ್ ಜಾಸ್ತಿ ಮಾಡಿ ಕೈ ತೊಳ್ಕೊಂಡಿರೋ ಸರ್ಕಾರ, ಒಕ್ಕೂಟಗಳು ಕೂಡ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ರೈತರಿಗೆ ನಷ್ಟ ಆಗದಂತೆ, ಒಂದು ರೈತ ಒಂದೆರಡು ಹಸುಗಳು ಇಟ್ಕೊಂಡ್ರೆ ದಿನಕ್ಕೆ 10 ಲೀಟ್ರ್ ಹಾಲು ಕಳೆದ್ರೆ 500 ರೂಪಾಯಿ ಬರುತ್ತೆ. ತಿಂಗಳೆಲ್ಲ ದುಡಿದು 15,000 ಬರೀ ಫೀಡ್ ಹೆಸರೋಗುತ್ತೆ. ಆ ದುಡಿದಿರೋಂಥ ಹೆಣ್ಣುಮಗುಗಾಗಲಿ ಆ ರೈತ ಕುಟುಂಬಕ್ಕಾಗಲಿ ಯಾವುದೇ ಆದಂಥ ರೂಪಾಯಿ ಸಂಪಾದನೆ ಇಲ್ಲ, ಅವ್ರ ಕೂಲಿ ಕೂಡ ಸಿಗ್ತಾ ಇಲ್ಲ. ಅದರಿಂದೆಲ್ಲ ಸರ್ಕಾರ ಆಗಲಿ ಒಕ್ಕೂಟ ಆಗಲಿ ಇದರಲ್ಲಿ ಗಮನ ಹರಿಸಿ ರೈತರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 50 ರೂಪಾಯಿವರೆಗೂ ರೇಟಿನ ಬೆಲೆ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಹಿರೇಬಿದನೂರು ಡೈರಿ ಅಧ್ಯಕ್ಷ ವೆಂಕಟರೆಡ್ಡಿ, ರಾಜು, ನಟರಾಜು, ಲೋಕೇಶ್ ಗೌಡ, ಕರವಿ ಅಶ್ವಥ್ ನಾರಾಯಣ, ರತ್ನರಾಜು, ಬಾಲಕೃಷ್ಣ ಹಾಜರಿದ್ದರು. ಜಿಎ ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಕದಂಬ ಸೇನೆ ಕನ್ನಡ ಸಂಘಟನೆಯಿಂದ ಚರಿತ್ರೆ ಮರುಕಳಿಸುತ್ತಿದೆ. ಕನ್ನಡಿಗತ ಶಂಕನಾದ ದಿಗ್ವಿಜಯ ಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಇದೇ ತಿಂಗಳ 31ರಂದು ಮೊಳಗಲಿದೆ. ಅದಕ್ಕೆ ನೂತನ ಅಧ್ಯಕ್ಷ ಶಿವಪ್ಪ ನೇತೃತ್ವದಲ್ಲಿ ವಹಿಸಲಿದ್ದಾರೆ ಎಂದು ಸಂಸ್ಥಾಪನಾ ಅಧ್ಯಕ್ಷ ಬೇಕರಿ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪತ್ರಿಕಾ ಭವನದಲ್ಲಿ ಕದಂಬ ಸೇನೆ ಕನ್ನಡ ಸಂಘಟನೆಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ನೂತನ ಜಿಲ್ಲಾಧ್ಯಕ್ಷ ಶಿವಪ್ಪನವರ ಹೆಸರನ್ನು ಪ್ರಕಟಿಸಿದ ಸಂಸ್ಥಾಪಕ ಅಧ್ಯಕ್ಷ ಬೇಕರಿ ರಮೇಶ್ ಮಾತನಾಡಿ, ಫೆಬ್ರವರಿ ತಿಂಗಳಿನಲ್ಲಿ ಮಂಡ್ಯದಿಂದ ಆರಂಭವಾಗಿರುವ ನಮ್ಮ ದಿಗ್ವಿಜಯಿ ಯಾತ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ನಡೆಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಇದೇ ತಿಂಗಳ 31ರಂದು ನಡೆಸಲಾಗುವುದು ಎಂದರು. ರಾಜ್ಯದಲ್ಲಿ ಕನ್ನಡ ಭಾಷೆ ಅಲ್ಪಸಂಖ್ಯಾತವಾಗುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ಎಂಎನ್ಸಿ ಕಂಪನಿಗಳಲ್ಲಿ ಹೊರ ರಾಜ್ಯದ ಜನರಿದ್ದಾರೆ. ನಮ್ಮವರಿಗೆ ಹಿಂದಿ ಏರಿಕೆ ನಿರಂತರವಾಗಿ ನಡೆಯುತ್ತಲೇ ಇದೆ. ಮಹಾರಾಷ್ಟ್ರದ ಶಿವಸೇನೆ ಕಳೆದ 30 ವರ್ಷಗಳಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಲೇ ಇದೆ. ಇಂದು ನಾವೆಲ್ಲ ಒಂದು ಎನ್ನುವ ಹಿಂದೂ ಪರ ಸಂಘಟನೆಗಳು ಯಾಕೆ ಅವರ ಮನ ಒಲಿಸಿ ಎರಡು ರಾಜ್ಯಗಳ ಮಧ್ಯೆ ಸಾಮರಸ್ಯ ಬೆಳೆಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಈಗ ಕನ್ನಡಿಗರ ಮೇಲೆ ನಿರಂತರವಾಗಿ ಹಿಂದಿ ಏರಿಕೆಯನ್ನು ಏರ್ತಾ ಇದೆ. ಈಗ ಉದಾಹರಣೆಗೆ ಎಲ್ಲ ಬ್ಯಾಂಕುಗಳಲ್ಲಿ ಹಳ್ಳಿಗಳಲ್ಲಿ ನೀವು ನೋಡ್ತಾ ಇದ್ರಿ, ಕೇಂದ್ರ ರೈಲ್ವೆ ಕಚೇರಿ ಆಗ್ಬೋದು, ಹಿಂದಿ ಭಾಷಿಕರನ್ನೇ ಪರಭಾಷಿಕರನ್ನೇ ತುಂಬ್ತಾ ಇದೆ. ಕನ್ನಡಿಗರಿಗೆ ಉದ್ಯೋಗ ಸಿಗಬಾರ್ದು. ಬೆಂಗಳೂರು ಮಹಾನಗರದಲ್ಲಿ ಇದೊಂದು ಷಡ್ಯಂತ್ರ ನಡೀತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಬೇಕು ಸಿಗುವಂತೆ ಇದೆ. ಅವನು ಆಂಗ್ಲ ಮಾಧ್ಯಮದಲ್ಲಿ ಓದಲಿ, ಕನ್ನಡ ಮಾಧ್ಯಮ ಸಿಗದೇ ಇದ್ದಂಗೆ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಇದು ಏನು ಅಂದರೆ ಅನ್ಯ ಭಾಷೆಯಲ್ಲಿ ವ್ಯವಹಾರಿಕ ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು. ಉದಾಹರಣೆ ಹಿಂದಿ, ಹಿಂದಿಯಲ್ಲಿ ನಾವು ವ್ಯವಹಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇದು ಅದು ಒಳತಂತ್ರ. ಇದು ಈಗ ನೂತನ ಅಧ್ಯಕ್ಷರಾದಂಥ ಶ್ರೀ ಶಿವಪ್ಪ ಅವರ ನೇತೃತ್ವದಲ್ಲಿ ಈ ತಿಂಗಳು 30ನೇ ತಾರೀಕು ಇಲ್ಲಿ ಕರಪತ್ರ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಬಂದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ದೇವರಾಜ್, ಜಿಲ್ಲಾಧ್ಯಕ್ಷ ಶಿವಪ್ಪ, ಇತರೆ ಪದಾಧಿಕಾರಿಗಳು ಇದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ದೇಶದಲ್ಲಿ ಸಾವಿರಾರು ದೇವಾಲಯಗಳನ್ನು ಧ್ವಂಸ ಮಾಡುವ ಮೂಲಕ ನಮ್ಮ ಬಹುಸಂಖ್ಯಾತ ಹಿಂದೂಗಳ ಭಕ್ತಿಗೆ ಭಂಗ ತಂದಿದ್ದಾರೆ. ಧಾರ್ಮಿಕ ಭಾವನೆಯನ್ನು ಕೆರಳಿಸಿದ್ದಾರೆ. ಎಲ್ಲವನ್ನು ನೋಡಿಕೊಂಡು ಇನ್ನಷ್ಟು ದಿನ ಸುಮ್ಮನಿರಬೇಕು ಎಂದು ಬೆಂಗಳೂರು ಮಹಾನಗರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾರ್ಯದರ್ಶಿ ಪ್ರಕಾಶ್ ರಾಜ್ ಪ್ರಶ್ನಿಸಿದರು. ಭಾರತ್ ಮಾತಾ ಕೀ ಜೈ.
ಶಿಡ್ಲಘಟ್ಟ ತಾಲೂಕು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನಿಂದ ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಂಡಿದ್ದ ಶ್ರೀರಾಮ ಶೋಭಾಯಾತ್ರೆಯ ಮುಕ್ತಾಯ ಸಮಾರಂಭ ಶಿಡ್ಲಘಟ್ಟ ನಗರದ ವೆಂಕಟೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ನಡೆಯಿತು. ಶಿಡ್ಲಘಟ್ಟ ದಿಬ್ಬುರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನಿಂದ ಆರಂಭವಾಗಿದ್ದ ಶೋಭಾಯಾತ್ರೆಯ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಮುಕ್ತಾಯವಾಯಿತು. ಮುಕ್ತಾಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಮಹಾನಗರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾರ್ಯದರ್ಶಿ ಪ್ರಕಾಶ್ ರಾಜ್, ಒಂದು ಕೆನ್ನೆಗೆ ಒಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂದು ನಮ್ಮ ಜಾತ್ಯಾತೀತವಾದಿಗಳು ನಮಗೆ ಹೇಳಿಕೊಡುತ್ತಲೇ ಬಂದಿದ್ದಾರೆ. ಒಬ್ಬರನ್ನು ಓಲೈಸಲು ಇನ್ನೊಬ್ಬರನ್ನು ಅಪಮಾನಿಸುವ, ತುಚ್ಛವಾಗಿ ಕಾಣುವ ಈ ತಾರತಮ್ಯವೇ ಜಾತ್ಯಾತೀತೆಯ ಗುರಿ ಎಂದು ಲೇವಡಿ ಮಾಡಿದರು. ಇಷ್ಟು ದಿವಸ ನಮ್ಗೆಲ್ಲರಿಗೂ ಸೆಕ್ಯುಲರ್ ಪಾಠವನ್ನ ಮಾಡ್ತಾ ಇದ್ರು. ಯಾವ್ದು ಸೆಕ್ಯುಲರ್ ಪಾಠ? ಈ ಕೆನ್ನೆಗೆ ಹೊಡೆದ್ರೆ ಏನ್ ಮಾಡ್ಬೇಕು? ನೀವು ಈ ಕೆನ್ನೆಯನ್ನ ತೋರಿಸ್ಬೇಕು. ನೀವು ತಿರುಗಿಸಿ ಹೊಡೆಯೋದಲ್ಲ, ನೀವು ತಿರುಗಿಸಿ ಹೊಡೆದ್ರೆ ನೀನೊಬ್ಬ ಕಮಿನಲ್. ಇದು ಸೆಕ್ಯುಲರ್ ಪಾಠ. ಈ ಕೆನ್ನೆಗೆ ಹೊಡೆದ್ರೆ ಈ ಕೆನ್ನೆಯನ್ನ ತೋರಿಸಿ. ಇದು ಈ ದೇಶದ ಜಾತ್ಯಾತೀತ ನೀತಿ. ಇದು ಸೆಕ್ಯುಲರ್. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ಸೆಕ್ಯುಲರ್. ಒಬ್ಬರ ಓಲೋಕೆ ಇನ್ನೊಬ್ಬರ ತಿರಸ್ಕಾರ, ಇದು ಸೆಕ್ಯುಲರ್. ವಿಶ್ವ ಹಿಂದೂ ಪರಿಷತ್ನ ಬಸವರಾಜ್ ಜಿ, ಡಾಕ್ಟರ್ ಬಿಕೆ ಮಂಜುನಾಥ್, ಬಜರಂಗದಳದ ಶಿಡ್ಲಘಟ್ಟ ತಾಲೂಕು ಸಂಯೋಜಕ ಬಿ ವೆಂಕಟೇಶ್, ಶಿವಕುಮಾರ್, ಗೌರಿಶಂಕರ್, ಡಾಕ್ಟರ್ ಸತ್ಯನಾರಾಯಣ ರಾವ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿಎನ್ ಕೇಶವರೆಡ್ಡಿರವರ 87ನೇ ಹುಟ್ಟುಹಬ್ಬವನ್ನು ಅವರ ವಯಸ್ಸಿನ ನಂಬರಿಗೆ ತಕ್ಕಂತೆ 87 ಕೆಜಿ ಕೇಕ್ ಕತ್ತರಿಸಿ ಅಭಿಮಾನಿಗಳ ಜೊತೆ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿಎನ್ ಕೇಶವರೆಡ್ಡಿರವರ 87ನೇ ಹುಟ್ಟುಹಬ್ಬವನ್ನು ಅವರ ವಯಸ್ಸಿನ ನಂಬರಿಗೆ ತಕ್ಕಂತೆ 87 ಕೆಜಿ ಕೇಕ್ ಕತ್ತರಿಸಿ ಅಭಿಮಾನಿಗಳ ಜೊತೆ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು. ಕೇಶವರೆಡ್ಡಿ ಹುಟ್ಟುಹಬ್ಬಕ್ಕಾಗಿ ಚದಲಪುರ ಗೇಟ್ ಬಳಿಯಿಂದ ಸಾವಿರಾರು ಅಭಿಮಾನಿಗಳು ಜೊತೆ ಬೈಕ್ ರ್ಯಾಲಿಯಲ್ಲಿ ನಡೆಸಿ ತಮ್ಮ ನೆಚ್ಚಿನ ನಾಯಕನ ಪರ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದರು. ನಂತರ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿರುವ ತಮ್ಮ ಮನೆಯ ದೇವರ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಪುರಸ್ಕಾರ ಅಭಿಷೇಕ ಸಲ್ಲಿಸಿ ನಂತರ ನೆರೆದಿದ್ದ ಸಾವಿರಾರು ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳ ಜೊತೆ ಇಂದು ಕಾಲ ಕಳೆದರು. ಇದೇ ವೇಳೆ ಮಾತನಾಡಿದ ಅವರು, ನನ್ನ 87ನೇ ಹುಟ್ಟುಹಬ್ಬ ಸಡಗರದಿಂದ ಆಚರಣೆ ಮಾಡಿಕೊಳ್ಳುತ್ತಿದ್ದೇನೆ. ಚಿಕ್ಕಪೈಲಗುರ್ಕಿಯಲ್ಲಿರುವ ನಮ್ಮ ಮನೆ ದೇವರಾದ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಹೋಗಿ ಪೂಜೆ ಸಲ್ಲಿಸಿ ನಂತರ ಸಾವಿರಾರು ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ತಿನ್ನಿಸಿ ಆಚರಣೆ ಮಾಡಿಕೊಳ್ಳುತ್ತಿದ್ದೇನೆ. ಇಷ್ಟೊಂದು ಅಭಿಮಾನಿಗಳ ಪ್ರೀತಿ ನೋಡಿ ಬಹಳ ಸಂತೋಷ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅಭಿಮಾನಿಗಳ ಆಚರಣೆನೇ ನಮ್ದು ಆಚರಣೆ ಅಷ್ಟೇ. ನಾವೇನು ಸ್ವಂತ ಮಾಡಕ್ ಹೋಗೋದು, ಅದು ಇದು ಏನು ಮಾಡಕ್ ಹೋಗಲ್ಲ. ಅವ್ರ ಅಭಿಮಾನ, ಅವ್ರ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಈ ಹೋಬಳಿನಲ್ಲಿ. ಮೊದಲಿನಿಂದು 40-50 ವರ್ಷದಿಂದ ರಾಜಕೀಯ ಮಾಡಿದ್ದೀನಿ, ಎಲ್ರಿಗೂ ಸ್ಪಂದಿಸಿದ್ದೀನಿ ಕಷ್ಟ ಸುಖಕ್ಕೆಲ್ಲಾನು. ಅದರಿಂದ ಏನೋ ಒಂದು ಅಭಿಮಾನ ಇಟ್ಕೊಂಡು ನಮ್ಮನ್ನು ಈ ರೀತಿ ವರ್ಷಕ್ಕೊಂದ್ಸಲಿ ಮಾಡ್ತಾರೆ. ಪೆರಿಸಂದ್ರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಡಿಸಿಸಿ ಬ್ಯಾಂಕ್ ನಾಮ ನಿರ್ದೇಶಕ ಪಿಎನ್ ಚನ್ನಕೃಷ್ಣ ರೆಡ್ಡಿ, ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಎಂಎಫ್ಸಿ ನಾರಾಯಣ ಸ್ವಾಮಿ ಸೇರಿದಂತೆ ಅಪಾರವಾದ ಅಭಿಮಾನಿಗಳು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ, ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ನೀಡುವ ಸದುದ್ದೇಶದೊಂದಿಗೆ ಆರಂಭವಾಗಿರುವ ಇನ್ಫರ್ಮ್ಯಾಟಿಕ್ಸ್ ನ್ಯಾಷನಲ್ ಪಿಯು ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಇಂದೇ ಸೇರಿಸಿ. ದಾಖಲಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ, ಹೆಚ್ಇಬಿಎ ತರಬೇತಿ ನೀಡಲಾಗುವುದು. ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಸುಸಜ್ಜಿತವಾದ ವಿದ್ಯಾರ್ಥಿ ನಿಲಯ ಸೌಲಭ್ಯವಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 08029523344, 295223330. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ.
ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದು ಹಲವು ಪ್ರಮುಖ ನಾಯಕರ ಹುಟ್ಟುಹಬ್ಬ. ದಕ್ಷಿಣ ಭಾರತದ ಖ್ಯಾತ ನಟ ನಂದಮುರಿ ಬಾಲಕೃಷ್ಣರ ಹುಟ್ಟಿದಬ್ಬವು ಇಂದೇ ಬಂದಿದೆ. ಅವರ ಹೆಸರಿನಲ್ಲಿ ಅವರ ಅಭಿಮಾನಿಗಳು ರಕ್ತದಾನದಂತಹ ಸಮಾಜ ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ಕೆ ಸುಧಾಕರ್ ತಂದೆ ಪಿಎನ್ ಕೇಶವರೆಡ್ಡಿ ಹುಟ್ಟುಹಬ್ಬವು ಇವತ್ತೇ ಇದ್ದು ಅವರ ಅಪಾರ ಅಭಿಮಾನಿಗಳು 87 kg ಕೇಕ್ ಕತ್ತರಿಸಿ ಆಚರಿಸಿದರು. ಇದೇ ದಿನ ಕಾಂಗ್ರೆಸ್ ಪಕ್ಷದ 3 ಮುಖಂಡರ ಹುಟ್ಟಿದಬ್ಬವು ಇಂದೇ ಬಂದಿದೆ. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಂದಿ ಎಂ ಆಂಜಿನಪ್ಪ, ಕೋಚಿಮಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷ ಎಂ ಪ್ರಕಾಶ್ ಹುಟ್ಟುಹಬ್ಬವು ಇವತ್ತೇ ಆಗಿದ್ದು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಂದಿ ಆಂಜಿನಪ್ಪಗೆ ಕಾಂಗ್ರೆಸ್ ಮುಖಂಡರು ಹಾರ ಹಾಕಿ ಅಭಿನಂದಿಸಿದರೆ, ಹೊರವಲಯ ಲೇಔಟ್ನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನಂದಿ ಆಂಜನಪ್ಪ ಮತ್ತು ಭರಣಿ ವೆಂಕಟೇಶ್ಗೆ ಮೈಸೂರು ಪೇಟಾ ತೊಡಿಸಿ ಕೇಕ್ ಕತ್ತರಿಸಿ ಅಭಿನಂದಿಸಿದರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯ ಬಿಎಂವಿ ವಿದ್ಯಾಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಕಾಮ್ ವರ್ಲ್ಡ್ ಸಂಸ್ಥೆಯಿಂದ ಉಚಿತವಾಗಿ ಟ್ಯಾಬ್ಗಳನ್ನು ವಿತರಿಸಲಾಯಿತು. ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎಲ್ ಕಾಳಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳು ಈಗಿನ ತಾಂತ್ರಿಕತೆಯನ್ನು ಬಳಕೆ ಮಾಡಿಕೊಳ್ಳಬೇಕು. ದಾನಿಗಳ ಸಹಕಾರದಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಟ್ಯಾಬ್ಗಳನ್ನು ನೀಡಲಾಗುತ್ತಿದೆ. 5-5 ಮಕ್ಕಳ ಗುಂಪುಗಳನ್ನು ಮಾಡಿ ಆ ಒಂದೊಂದು ಗುಂಪಿಗೆ ಒಂದೊಂದು ಟ್ಯಾಬ್ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕಾಮ್ ವರ್ಲ್ಡ್ ಕಂಪನಿಯ ಪ್ರದೀಪ್, ದಿನೇಶ್ ಬಾಬು, ಶರತ್, ಸ್ಮೈಲ್ ಫೌಂಡೇಶನ್ನ ಬೆನಿಟಾ ಮ್ಯಾಥ್ಯೂಸ್, ಅರ್ಚನಾ, ಸ್ವಪ್ನ ರವೀಂದ್ರನ್, ಬಿಎಂವಿ ಸಂಸ್ಥೆಯ ಟ್ರಸ್ಟಿ ಸಂತೇನಾರಾಯಣ ಸ್ವಾಮಿ ಇನ್ನಿತರರು ಹಾಜರಿದ್ದರು. ನೂತನ ಪಠ್ಯ ಪರಿಷ್ಕರಣೆ ವಿವಾದ ಸಂಬಂಧ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿ ಪ್ರತಿಭಟನೆ ನಡೆಸಿದ್ದ ಪ್ರಕರಣದಲ್ಲಿ ಜೈಲು ಸೇರಿದ್ದ ಎನ್ಎಸ್ಐಯುನ 24 ಕಾರ್ಯಕರ್ತರು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ 9 ಜೈಲು ವಾಸ ಅನುಭವಿಸಿದ್ದ ಎನ್ಎಸ್ಯುಐ ಕಾರ್ಯಕರ್ತನನ್ನು ಷರತ್ತುಬದ್ಧ ಜಾಮೀನಿನ ಮೇರೆಗೆ ಬಿಡುಗಡೆ ಮಾಡಲಾಗಿದೆ. ಜೈಲಿನಿಂದ ಹೊರಬರುತ್ತಿದ್ದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್, ರಾಜ್ಯ ಸರ್ಕಾರ ಆರ್ಎಸ್ಎಸ್ ಮಾತು ಕೇಳಿ ಅಂಬೇಡ್ಕರ್, ಬಸವಣ್ಣ, ಕುವೆಂಪು ಅವರ ವಿಚಾರಧಾರೆಗಳನ್ನು ಸುಟ್ಟು ಹಾಕಲು ಪ್ರಯತ್ನಿಸುತ್ತಿದೆ. ಹಾಗಾಗಿ ನಾವು ಆರ್ಎಸ್ಎಸ್ ಚಡ್ಡಿ ಸುಟ್ಟಿದ್ದೇವೆ, ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದೇವೆ. ಈ ಹೋರಾಟದಲ್ಲಿ ಕಾಂಗ್ರೆಸ್ ನಾಯಕರು ಸದಾ ನಮ್ಮ ಜೊತೆ ಇದ್ದರು. ದೇಶಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದು ಹೆಮ್ಮೆ ಇದೆ. ಮುಂದಿನ ಹೋರಾಟದ ರೂಪುರೇಷ್ಮೆಯನ್ನು ಸದ್ಯದಲ್ಲೇ ರೂಪಿಸ್ತೀವಿ ಎಂದರು. ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ ದೂರು ನೀಡಲಾಯಿತು. ಮೈಕ್ ಬಳಕೆ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರೆ ಅಧಿಕಾರ ಬಿಟ್ಟು ಕೆಳಗಿಳಿಯಲಿ, ನ್ಯಾಯಾಲಯ ಆದೇಶ ಪಾಲಿಸಿದವರಿಗೆ ಗುಂಡು ಹೊಡೆದು ಆದೇಶ ಜಾರಿಗೊಳಿಸುತ್ತೇವೆ ಎಂದು ಪ್ರಮೋದ್ ಮುತಾಲಿಕ್ ಹೇಳಿಕೆ ನೀಡಿದ್ದರು. ಇದನ್ನು ಖಂಡಿಸಿ ಇಂದು ದೂರು ನೀಡಿರುವ ಕಾರ್ಯಕರ್ತರು ಸಮಾಜದಲ್ಲಿ ಸಾಮರಸ್ಯ ಕದ್ದಡುವ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಕೂಡಲೇ ಪ್ರಮೋದ್ ಮುತಾಲಿಕ್ರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವೆಲ್ಫೇರ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ತಾಸುದ್ದೀನ್ ಶರೀಫ್ ದೂರು ನೀಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಸಭಾ ಚುನಾವಣೆಯಲ್ಲಿ ಕೋಲಾರ ಶಾಸಕರಿಂದ ಅಡ್ಡ ಮತದಾನ, ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆಂದು ಆರೋಪಿಸಿ ಶಾಸಕರ ಮನೆ ಮುಂದೆ ಕಾರ್ಯಕರ್ತರ ಪ್ರತಿಭಟನೆ. ರಕ್ತದಾನದ ಮೂಲಕ ಅಮೂಲ್ಯ ಜೀವ ಉಳಿಸಲು ಮುಂದಾಗಿ ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಜೆಸಿ ವೆಂಕಟರಮಣಪ್ಪ ಕರೆ. ಸ್ವಿಫ್ಟ್ ಕಾರು ಮತ್ತು ಆಕ್ಟಿವ ಹೊಂಡ ನಡುವೆ ಭೀಕರ ಅಪಘಾತ, ಇಬ್ಬರು ಸಾವು, ಗೌರಿಬಿದನೂರು ಹಿಂದೂಪುರ ಹೆದ್ದಾರಿಯಲ್ಲಿ ಘಟನೆ. ಹಾಲಿಗೆ ಕನಿಷ್ಠ 50 ನೀಡಿ ಪಶು ಆಹಾರ ಬೆಲೆ ಇಳಿಸಿ, ಬೇಡಿಕೆಗಳಿಗೆ ಒತ್ತಾಯಿಸಿ ಜೂನ್ 15 ಫ್ರೀಡಂ ಪಾರ್ಕ್ನಲ್ಲಿ ಹಾಲು ಉತ್ಪಾದಕರ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಇನ್ಯೂಸ್ ಟಿವಿ.